이던더러 아빠 봐야겠다고 그러잖아. 걔는 이던 걸 줘야 돼. 아빠 세계적으로 바인카라인데 ನಮ್ಮ ಬೆಂಗಳೂರು ಮಂಡ್ಯ ಈ ಕಡೆ ವೆದರ್ ಹೋಲ್ಸ್ಕೊಂತ ಇಲ್ಲಿ ಈ ಕಡೆ ಫುಲ್ ಡಿಫ್ರೆಂಟ್ ಚೆನ್ನಾಗಿ ಬರ್ತೇನೆ ಅಂತ ಭಯ ಆಗ್ತಾ ಇದೆ ನನಗೆ. ಇವಾಗ ನಡೀತಾ ಇರೋದಕ್ಕೆ ಅನಿಸ್ತಾ ಇದೆ ನಮಗೆ ಚುಮ್ಮ ಚುಮ್ಮ ಅನಿಸ್ತಾ ಇದೆಯಾ ಅಂತೆಲ್ಲ ಹಂಗಂತ ಇದೆ ನಮಗೆ. ಎಲ್ಲ ಮಳೆ ಬಿದ್ದು ಬಿದ್ದು ಪಾಚಿ ಕಟ್ಟಿರೋ ಕಾಂಪೌಂಡು. ಈ ಸ್ಪಾಟಲ್ಲಿ ಶಾರ್ಟ್ ಮೂವೀಸ್ಗಳು ಸಾಂಗ್ ಮೇಕಿಂಗು ಮಾಡೋಕ್ಕೆ ಸಕಾಲ ಇರುತ್ತಲ್ಲ ಅವರು. ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ನಾವು ಮಂಗಳೂರಿನ ಸೆಂಟ್ರಲ್ ಬ್ಯಾಂಕ್ ಅನ್ನೋ ಪ್ಲೇಸಲ್ಲಿ ಇದ್ದೀವಿ. ಇಲ್ಲೇ ಸ್ವಲ್ಪ ರೆಸ್ಟ್ ತಗೊಂಡು ಇಲ್ಲೇ ಒಂದು ರೂಮಲ್ಲಿ ಸ್ಟೇ ಆಗಿದ್ವಿ. ಚೆನ್ನಾಗಿದೆ ರೂಮೆಲ್ಲ. ಇಪ್ಪ ಬೆಳ್ ಬೆಳಗ್ಗೆನೆ ಸಖತ್ತು ಸೆಗೆ ಅಲ್ಲಪ್ಪ. ಇವಾಗ ಹೊಡ್ತಾ ಇದ್ದೀವಿ ನೋಡೋಣ. ಇಲ್ಲಂತೂ ಬೆಳ್ ಬೆಳಗ್ಗೆನೆ ಭಯಂಕರ ಸೆಕೆ ಹೊಡಿತಾ ಇದೆ. ಏನೇನು ಟೆಕ್ನಾಲಜಿ ಯೂಸ್ ಮಾಡಿದಾರಪ್ಪ, ಜಸ್ಟ್ ಲಾಕ್ ಡೋರ್ ಹಚ್ಚಿದ್ರೆ ಸಾಕು ಫುಲ್ ಲಾಕ್ ಆಗ್ಬಿಟ್ಟಿದೆ. ಇದೊಂದು ಯಪ್ಪ ಭಯ ಆಯ್ತು ಗೊತ್ತಿರಲ್ಲ. ಓಕೆನಾ, ಇದೊಂದು ಹೋಟ್ಲು ಕ್ಲೋಸ್ ಮಾಡಿದೆ. ಇದೇ ನಾ ಬಿದ್ದಿದ್ದ ಹೋಟ್ಲು ಇದೆ ನೋಡಿ ಯಪ್ಪ. ಇಲ್ಲಿ ಹೆಂಗೆ ಗೊತ್ತಾ, ಈಗ ಟೈಮ್ ಈಗ ಒಂದು 9:30 ಆಗ್ತಾ ಇದೆ. ಭಯಂಕರ ಬಿಸಿಲು, ಕಣ್ಣೆ ಬಿಡೋಕೆ ಆಗ್ತಾ ಇಲ್ಲ ಅಷ್ಟೊಂದು. ಆಮೇಲೆ ಸೆಕೆ ಕೂಡ. ಏನಪ್ಪ ಅಂತಂದ್ರೆ ನಾರ್ಮಲ್ ತಿನ್ ಆಗಿರೋ ಬಟ್ಟೆ ಯೂಸ್ ಮಾಡ್ಬೇಕಷ್ಟೇ ನಾವೊಂದು. ಇಲ್ಲೆಲ್ಲ ಒಂಥರ ಜರ್ಕಿನ್ ಥರ ಅಪ್ಪರ್ ಥರ ಹಾಕೊಂತೀನಿ ಅಂತಂದ್ರೆ ಮುಗ್ದೋ ಬರ್ತು ಈ ಥರ. ಬಟ್ ಒಂಥರ ಚಂದ ಮಂಗಳೂರು. ಈ ಮಂಗಳೂರು ಅಂತ ಈಗ ಇಲ್ಲಿ ಪ್ಲೇಸಿಗೆ ಬಂದರೆ ನನಗೆ ಈ ಉಳಿದವರು ಕಂಡಂತೆ ಕಾಂತಾರ, ಗರುಡಾಗಮನ, ವೃಷಭವನ ಇಂಥ ಮೂವೀಸ್ಗಳು ನೆನಪಾಗುತ್ತೆ. ಯಾಕಂತಂದ್ರೆ ಆಲ್ಮೋಸ್ಟ್ ಎಲ್ಲ ಈ ಸರೌಂಡಿಂಗಲ್ಲೇ ಅಲ್ವಾ ತೆಗ್ದಿರೋದು. ಆಮೇಲೆ ಈ ಕಡೆ ಎಲ್ಲ ಪ್ರೈವೇಟ್ ಬಸ್ಗಳು ಎಲ್ಲ ನೋಡೋದೇ ಒಂಥರ ಚಂದ. ಇಲ್ಲೇನು ಗೊತ್ತಾ, ಮಾ ನೈಟ್ ಒಂದು 8:00 to 9:00 ಆಗ್ತಿದೆ ಅಂದಾಗಲೇ ಇಲ್ಲೆಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಈ ಕಡೆ ಆಟೋಗಳು ನೋಡೋದೇ ಒಂಥರ ಚಂದ, ಚೆನ್ನಾಗಿ ರೆಡಿ ಮಾಡ್ಕೊಂಡಿರ್ತಾರಲ್ಲ ಆಟೋಗಳು. ಇಲ್ಲಿನ ಜನದ ಮಾತೇ ಒಂಥರ ಚಂದ, ಒಂಥರ ಪ್ಯೂರ್ ಅಚ್ಚ ಕನ್ನಡ. ಒಂಥರ ಮಾತಾಡೋ ಸ್ಲ್ಯಾಂಗ್ ಒಂಥರ ಡಿಫ್ರೆಂಟ್, ಒಂಥರ ಚಂದ ಇದೆ ಅವ್ರು ಮಾತಾಡುವಂಥದ್ದು ನೋಡಿ. ಇಲ್ಲಿ ನಮ್ಮ ಕೆಂಪು ಬಸ್ ನಿಂತಿದೆ. ಎಲ್ಲ ಸ್ಟೇಟ್ ಬ್ಯಾಂಕ್ ಟು ಧರ್ಮಸ್ಥಳ ಹೋಗುವಂಥ ಬಸ್ಗಳು ಇಲ್ಲೆಲ್ಲ ಕೆಂಪು ಬಸ್. ಇಪ್ಪ ಯಾವುದು ಬಳ್ಳಾರಿಯಿಂದ ಬರುತ್ತಲ್ಲ ಬಸ್ ಇದು, ಬಳ್ಳಾರಿ ಮಂಗಳೂರು ದೇವ್ರೆ. ಇಲ್ಲಿನ ವೆದರು ಆಮೇಲೆ ಇಲ್ಲಿಂದ ತುಳು ಲ್ಯಾಂಗ್ವೇಜ್ ಮಾತಾಡ್ತಾರಲ್ಲ ಅದು, ಈ ಕಡೆ ಬಸ್ಗಳೆಲ್ಲ ನೋಡ್ತಾ ಇದ್ರೆ ಎಲ್ಲ ನಾನು ಕೇಳಕ್ ಬಂದಿದ್ದೀನಿ ಅನ್ಸಾಯ್ತು. ಇಪ್ಪ ಶಕೇಗುರು ಭಯಂಕರ. ಇಲ್ಲಿ ನಮ್ಮ ಬೆಂಗಳೂರು ಮಂಡ್ಯ ಈ ಕಡೆ ವೆದರ್ ಹೋಲ್ಸ್ಕೊಂತ ಅಂತಂದ್ರೆ ಇಲ್ಲಿ ಈ ಕಡೆ ಫುಲ್ಲು ಡಿಫ್ರೆಂಟ್. ಯಾಕಂತಂದ್ರೆ ಇವಾಗಲೇ ಬಿಸಿಲು ಬರ್ತಾ ಇದೆ, ಇನ್ನು 1 to 12 ಆಗ್ಬಿಟ್ಟು ಭಯಂಕರ ಬಿಸಿಲು. ವಿಂಟರ್ ಸೀಸನ್ ಇದು, ಸಮ್ಮರ್ ಅಲ್ಲಿ ಆಕ್ಚುಲಿ ಇದು ವಿಂಟರ್ ಸೀಸನ್ ಚಳಿಗಾಲ, ಆದ್ರೂ ಬೆಳ್ ಬೆಳಿಗ್ಗೆನೆ ಇಷ್ಟೊಂದು ಬಿಸಿಲು ಚೆನ್ನಾಗಿ ಬರ್ತೇನೆ ಅಂತ ಭಯ ಆಗ್ತಾ ಇದೆ ನನಗೆ. ಕ್ಲೀನ್ ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ ಮಂಗಳೂರಲ್ಲಂತೂ. ಈ ರೋಡ್ ನೋಡ್ತಾ ಇದ್ದಿರಲ್ಲ, ಎಲ್ಲ ಕಡೆ ಕಾಂಕ್ರೀಟ್ ರೋಡ್ ಮಂಗಳೂರಲ್ಲೆಲ್ಲ. ಮಂಗಳೂರು ನಗರ ಪೊಲೀಸ್ ಠಾಣೆ ಕ್ಯಾಂಟೀನ್ ಅಂತ ಇದೆ. ಯಪ್ಪ ಬಿಸಿಲು, ಅದಕ್ಕೆ ನಾವು ನೆರಳು ಹುಡ್ಕೊಂಡು ಆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಬರೋಷ್ಟರಲ್ಲಿ ಫುಲ್ ಸ್ವೆಟ್ಟೆ ಆಗ್ಬಿಟ್ಟೆ ನಾನಂತ. ಅದೇ ಇಲ್ಲೊಂದು ದೇವಸ್ಥಾನ ತೋರಿಸ್ತೀನಿ, ಕಾಣಿಸ್ತಾ ಇದೆಯಾ? ಪಿಜ್ಜಾ ಬೈ ನೆಕ್ಸಸ್. ಓ ಐ ಥಿಂಕ್ ಇದು ಮೊದಲು
ಸೆಂಟ್ರಲ್ ಮಾಲ್ ಆಗಿತ್ತು ಅನ್ಸುತ್ತೆ, ಇವಾಗ ನೆಕ್ಸಸ್ ಅಂತ ಮಾಡಿದ್ದಾರೆ. ಈ ಮಾಲ್ ಎದುರುಗಡೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಯಪ್ಪ, ಏನು ಜೋಶಲ್ಲಿ ನಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ವಿ. ಇವಾಗ ನಡೀತಾ ಇರೋದಕ್ಕೆ ಅನಿಸ್ತಾ ಇದೆ ನಮಗೆ, ಚುಮ್ಮ ಚುಮ್ಮ ಅನಿಸ್ತಾ ಇದೆ ಅಂತೆಲ್ಲ ಹಂಗೆ ಅಂತೈತೆ ನಮಗೆ. ಒಂದು ಪಕ್ಷ ಮಳೆ ಇದ್ರು ಏನೋ ಛತ್ರಿ ಹಿಡ್ಕೊಂಡು ಜರ್ಕಿನ್ ಹಾಕೊಂಡು ನಡ್ಕೊಂಡು ಹೋಗ್ಬಿಡ್ಬೋದು, ಚಳಿ ಇತ್ತು ಅಂತಂದರೆ ಒಂದು ಜಾಕೆಟ್ ಹಾಕೊಂಡು ಹೋಗ್ಬಿಡ್ಬೋದು. ಈ ಸೆಕೆ ಬಿಸಿಲು ಇತ್ತು ಅಂತಂದರೆ ದೇವ, ಹಿಂಗೆ ಎ ಸಿ ಒಂದು ಫ್ಯಾನ್ ಹಿಡ್ಕೊಂಡು ಹೋಗ್ಬೇಕು. ಅಲ್ಲವ್ರ ಇದೇ ಇಷ್ಟ, ನಿಮ್ಗಿದೇ ಇಷ್ಟನ ಇವ್ರಿಗೆ ಇದೇ ಇಷ್ಟ ಅಂತ ಬಿಸಿಲು ಅಂದ್ರೆ ಅದಕ್ಕೆ ಹಾಟ್ ಬಾಯ್ ಅಂತ. ಫ್ರೆಂಡ್ಸ್, ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ, ರೋಡ್ ಪಕ್ಕ ಇದೊಂದು ಗಲ್ಲಿ ಕಾಣಿಸ್ತು, ಎಷ್ಟು ಸಖದ ಕಾಣ್ತಾ ಇದೆ ನೋಡಿ, ಎಲ್ಲ ಮಳೆ ಬಿದ್ದು ಬಿದ್ದು ಪಾಚಿ ಕಟ್ಟಿರೋ ಕಾಂಪೌಂಡ್. ಮಳೆ ಟೈಮಲ್ಲಿ ಸಖದ ಕಾಣಿಸುತ್ತೆ. ಈ ಸ್ಪಾಟ್ ಅಲ್ಲಿ ಶಾರ್ಟ್ ಮೂವೀಸ್ಗಳು ಸಾಂಗ್ ಮೇಕಿಂಗ್ ಮಾಡಕ್ ಸಖದ ಇರುತ್ತಲ್ಲ ಅವರು. 1 minute later.